ಈಗ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನಗಳ ಕಾಲ ಒಂದು ಜರ್ನಿಯನ್ನ ಮಾಡ್ಕೊಬಂದ್ರಿ, ಕೊನೆ ಮೂಮೆಂಟ್ ಅಲ್ಲಿ ನಿಮ್ಗೆ ಸಾಕಷ್ಟು ಆ ಜನರು ಒಂದು ಅಭಿಮಾನ ಪ್ರೀತಿಯನ್ನ ಕೂಡ ವ್ಯಕ್ತಪಡಿಸಿದ್ರು, ಈಗಲೂ ಕೂಡ ಆ ಒಂದು ಪ್ರೀತಿಯನ್ನ ಕೊಡ್ತಾ ಇದ್ರೆ, ಅವರ ಬಗ್ಗೆ ಒಂದಷ್ಟು ಮಾತುಗಳನ್ನ ಹೇಳೋದಾದ್ರೆ. ಅಣ್ಣ, ಜನಗಳ ಬಗ್ಗೆ ಹೇಳ್ಬೇಕಾದ್ರೆ ನನಗೆ ಬಂದಿದ್ದ ಸಿಚುವೇಶನ್ನು ಬೇರೆಯವ್ರಿಗೆ ಬಂದಿದ್ರೆ ಮೋಸ್ಟ್ಲಿ ಅವರು ಅದನ್ನು ರಿಸೀವ್ ಮಾಡ್ಕೊಳೋ ರೀತಿನೇ ಬೇರೆ ಇರ್ತಾ ಇತ್ತು. ನನಗೆ ನಿಂತು ಪ್ರತಿ ಒಂದ್ರಲ್ಲೂ ಅಲ್ಲಿ ಸ್ಟೇಷನ್ ಹತ್ರನೂ ಬಂದು ಹೇಳಿದ್ರಲ್ಲ, ನಾವಿದ್ದೀರಣ ಯಾಕೆ ಏನು ಯಾರು ಮಾಡ್ದಿರ ಇರೋದು ನೀನು ಮಾಡಿಲ್ಲ ಅಂತೇಳಿ ನನಗೆ ಉರ್ದುಂಬಿಸಿ, ಮತ್ತೆ ಒಂದು ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಶಿವ ಕಾವಲು ಅಂತ, ಶಿವನ ಕಾವಲು ಥರ ನನಗೆ ಕಾವಲಾಗಿ ನಿಂತಿದ್ದು ಜನತೆ. ನಾನು ಯಾವತ್ತೂ ಅವ್ರಿಗೆ ಚಿರುಋಣಿ, ಮಾತುಗಳಲ್ಲಿ ಪದಗಳಲ್ಲಿ ಇಷ್ಟೇ ಇದೆ ಅಂತ ಹೇಳಿ ನಾನು ಮುಗಿಸೋಕೆ ರೆಡಿ ಇಲ್ಲ. ನಾನು ಸಾಯೋವರೆಗೂ ನಾನು ಅವ್ರ ಜೊತೆ ಇದ್ದು ಅವರಲ್ಲೇ ಬದುಕಬೇಕು ಅನ್ನೋನು. ಸರ್, ಈಗ ಹಳ್ಳಿಕಾರ್ ಅಂತ ಹಳ್ಳಿಕಾರ್ ಒಡೆಯನ ಬಿರುದ ಮೂಲಕನೇ ಖ್ಯಾತಿ ಪಡೆದಿದ್ರಿ, ನಿಮ್ಮ ಮತ್ತು ಹಳ್ಳಿಕಾರ್ ದನಗಳ ಒಂದು ಬಾಂಧವ್ಯ ಏನಿದೆ, ಒಂದು ಬಾಂಡೇಜ್, ಅದನ್ನ ಸಾಕಷ್ಟು ಜನರು ಒಂದಷ್ಟು ಜನ ಟೀಕೆ ಮಾಡೋ ಕೆಲಸವನ್ನ ಕೂಡ ಮಾಡಿದ್ರು, ನಿಮ್ಮ ಮತ್ತೆ ಹಳ್ಳಿಕಾರ್ ಈ ಒಂದು ಸಂಬಂಧ ಯಾವ ರೀತಿ ಇತ್ತು ಅಂತ. ಅಣ್ಣ, ಇವಾಗ ನೀವೇ ಕೇಳಿದ್ರೆ ಅವ್ರವ್ರ ಆತ್ಮ ಹಿಂಗ್ ಮುಟ್ಕೊಂಡ್ಬಿಟ್ರೆ ಅಣ್ಣ, ಹಳ್ಳಿಕಾರ್ ಬಗ್ಗೆ ಧ್ವನಿ ಎತ್ತದವ್ರು ಯಾರು ಅಂತ ಅಂದ್ರೆ ಒಂದ್ ಮಗು ಕೂಡ ಹೇಳ್ಬೇಕು ಹೊರತು ಸಂತೋಷ ಅಂತ. ಅದಕ್ ಮುಂಚೆ ನಮ್ ತಾತ್ನು ಕಟ್ಟೋನು, ನಮ್ಮ ಅಪ್ಪನು ಕಟ್ಟೋನು, ದನ ಅಂತ ಕಟ್ಟೋರು, ಇನ್ನ ಸುತ್ತಮುತ್ತ ಗ್ರಾಮಸ್ಥರು ಯಾರೇ ಕಟ್ಟಿದ್ರು ಅವರು ಹಂಗಂತಾನೆ ಕಟ್ತಾ ಇದ್ದಿದ್ದು. ಇವತ್ತು ಹಳ್ಳಿ ಕಾರ್ ಅಂತ ಬರ್ಬೇಕಾದ್ರೆ ಹಳ್ಳಿ ಕಾರ್ ಕಟ್ರಿ ಮಾಡ್ರಿ ಹೇಳ್ರಿ ಅಂತ ಹೇಳ್ಕೊಂಡು ಅದನ್ನ ಅಲ್ಲಿಗೆ ನಿಲ್ಸಿಲ್ಲ. ಕಮಿಟಿ ಎಲ್ಲೋ ಜಾತ್ರೆನಲ್ಲಿ ಕಮಿಟಿ ಮಾಡ್ರೆ ಅವ್ರ ಮನೆಗೆ ಅವ್ರು ಮಾಡ್ಕೊಂಡು ತಿನ್ಕೊಂಡು ಎತ್ಕೊಂಡು ಹೋಗೋ ಕಾಲದಲ್ಲಿ ಇಡೀ ಜಾತ್ರೆಗೆ ಬಂದಿರೋ ದನಗಳಿಗೆಲ್ಲ 2-2 ಗ್ರಾಮ್ ಚಿನ್ನ ಕೊಡೋ ಮುಖಾಂತರ ಪ್ರೋತ್ಸಾಹ ಮಾಡಿದ್ದೀನಿ. ರೇಸ್ ಅನ್ನೋದು ನಡೆಸಿ ನನ್ನ ಮನೆ ದುಡ್ಡು ಹಾಕ್ಬಿಟ್ಟು ರೇಸ್ ಮಾಡ್ರೆ ಕಲೆಕ್ಷನ್ ಮಾಡಿ ದುಡ್ಡು ಮಾಡಿಬಿಟ್ಟ ಅಂತಂದ್ರು. ಅಣ್ಣ, ಯಾರಾದರೂ ಎವಿಡೆಂಟ್ ಆಗಿ ಈ ನಾನು ಇಷ್ಟು ಕೊಟ್ಟು ಇವ್ನು ತಿಂದು ಲಪ್ಟಾಯಿಸ್ಬಿಟ್ಟವನೇ ಅಲ್ಲಿ ಅಷ್ಟು ಖರ್ಚಾಗಿಲ್ಲ ಅಂತಂದರೆ ನಿಮ್ಮ ನ್ಯೂಸ್ಗಳವ್ರು ಹೆಂಗೆ ನೀವು ಎನಿ ಟೈಮ್ 24/7 ಇರ್ತೀರಾ, ಬಂದು ನೀವು ನ್ಯೂಸಲ್ಲಿ ಕುತ್ಕೊಂಡು ಅವರು ಬರಲಿ, ನಾನು ಕರ್ಸ್ರಿ ಬರ್ತೀನಿ. ಯಾಕಂದ್ರೆ ಎದುರಿಗೆ ಎದುರು ಮಾತಾಡ್ದಾವಾಗಲೇನ ಮಾತುಕೋ ತೂಕ ಇದ್ರಕ್ಕೂ ಇದು. ನಾನೆಲ್ಲೋ ಒಳಗಡೆ ಹೋಗಿದ್ದವಾಗ ಮಾತಾಡಿದವರಂತೆ ಕೆಲವರೆಲ್ಲನೂ, ಯಾರ ಹೆಸರು ಅಂತೂ ನಾನು ಹೇಳಲ್ಲ ಅಂತ ಹೇಳಿ ನಾನು ಹೋಗಿ ಗಂಜಲ ತಗೊಂಡು ಬಾಯಿ ತೊಳ್ಕೊಂಡು ಅದನ್ನ ಮಾಡೋ ಅದು ತಪ್ಪು ನಾನು ಮಾಡಲ್ಲ. ಸೊ ಈ ನೀವು ಕೇಳಿದ ಕೂತ್ರ ಏನಂತಂದ್ರೆ ಅಣ್ಣ, ಹಳ್ಳಿ ಕಾರ್ ಅನ್ನೋದಕ್ಕೆ ನಾನು ಒಂದು ಪ್ರಬಂಧ ಥರ ನಿಂತು ಅದನ್ನ ಪ್ರತಿ ಒಂದು ಮಗುಕ್ಕೂ ತಿಳಿಸೋ ರೀತಿನಲ್ಲಿ ನಾನು ಶ್ರಮ ಪಡ್ತಾ ಇದ್ದೀನಿ. ನಾನು ಇನ್ನು ಪಟ್ಟಿದ್ದೀನಿ ಅಂತ ಕೂಡ ಹೇಳಲ್ಲ, ಪಡ್ತಾ ಇದ್ದೀನಿ. ಅದಕ್ಕೆಲ್ಲ ಜನ ಸಹಕಾರ ಮಾಡ್ತಾವ್ರೆ, ಅದಿನ್ನ ಮುಂದಕ್ಕೆ ನಡೀತೈತೆ ಅಂತ ಹೇಳ್ತೀನಿ ಅಣ್ಣ.